ಒಟಕನೂರು ಗ್ರಾಮದಲ್ಲಿ ಅವೈಜ್ಞಾನಿಕ ಸಿಸಿ ರಸ್ತೆಗಳಿಂದ ಅವಾಂತರ ಉಂಟಾಗ್ತಾ ಇದೆ. ಮಾನ್ವಿ ತಾಲೂಕಿನ ಒಟಕನೂರ ಗ್ರಾಮದ ನಾನಾ ಯೋಜನೆಗಳಲ್ಲಿ ನಿರ್ಮಿಸಿರುವ ಅವೈಜ್ಞಾನಿಕ ಸಿಸಿ ರಸ್ತೆಗಳಿಂದಾಗಿ ಕುಂಭರೋಣಿ ಅಗಸೆ ಹತ್ತಿರ ಇನ್ನೂ ಅನೇಕ ರಸ್ತೆಗಳು ಚರಂಡಿಗಳನ್ನು ನಿರ್ಮಿಸದೆ ಸಿಸಿ ರಸ್ತೆ ಅವೈಜ್ಞಾನಿಕ ಮಾಡಿ ಇಡೀ ಗ್ರಾಮ ದುರ್ವಾಸನೆಯಿಂದ ಕೂಡಿದ್ದು, ಎತ್ತಕಡೆ ಅಧಿಕಾರಿಗಳಾಗ್ಲಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ, ರಾಜಕೀಯ ಧುರೀಣರಾಗ್ಲಿ ಗಮನ ಹರಿಸದೇ ಇರೋದು ದುರದೃಷ್ಟಕರವೇ ಸರಿ. ಈ ಹಿಂದೆ ಗ್ರಾಮಗಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡು ಅನೇಕ ಜನರು ರೋಗಗ್ರಸ್ತರಾಗಿತ್ತು. ಇದರಿಂದ ಸಾರ್ವಜನಿಕರು ಅಧಿಕಾರಿಗಳಿಗೆ, ರಾಜಕೀಯ ಧುರೀಣರಿಗೆ ಇಡೀ ಶಾಪವನ್ನು ಕೂಡ ಹಾಕಿತ್ತು. ಇನ್ನು 2018-19 ಸಾಲಿನಲ್ಲಿ ಸುವರ್ಣ ಗ್ರಾಮ ಯೋಜನೆಗೆ ಉಟಕನೂರು ಗ್ರಾಮ ಆಯ್ಕೆ ಮಾಡಿತ್ತು. ಈ ಯೋಜನೆಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಇದರಲ್ಲಿ ಸಿಸಿ ರಸ್ತೆ ಕಾಮಗಾರಿ ಪ್ರಮುಖವಾಗಿತ್ತು. ಈ ರೀತಿಯಾಗಿ ಕೈಗೊಂಡ ಕಾಮಗಾರಿಗಳನ್ನು ಯಾವುದೇ ದೂರದೃಷ್ಟಿ ಇಟ್ಟುಕೊಳ್ಳದೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಈ ಗ್ರಾಮದಲ್ಲಿ ಒಂದೇ ಒಂದು ಚರಂಡಿ ಮಾಡದೆ ಗುತ್ತಿಗೆದಾರರು ಹಣವನ್ನ ತಮ್ಮ ಜೇಬಿಗೆ ಇರಿಸಿಕೊಂಡಿದ್ದಾರೆ ಅಂತ ಗ್ರಾಮಸ್ಥರು ಮಾಧ್ಯಮದ ಜೊತೆಗೆ ಹೇಳಿಕೊಳ್ತಾ ಇದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾಮಗಾರಿಯನ್ನು ಪರಿಶೀಲಿಸಿ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಮಹಂತೇಶ್ ದಿದ್ದಿಕಿ, NKS TV 4, ಮಾನ್ವಿ.